ಯಾಕೋ ನಗ್ತಾ ಇರೋದು? ಏನೋ ನೆನಪಾಯ್ತು ಬಿಡಿ. ಅದೇನು ಅಂತ ನನಗೂ ಹೇಳಿದ್ರೆ ನಾನು ಕೂಡ ನಗ್ಬೋದಲ್ವಾ? ಬೇಡ ಬಿಡಿ ಸರ್. ಹೋಗ್ಲಿ, ನನಗೆ ಹೇಳ್ದೆ ನಿನ್ನ ಫ್ರೆಂಡ್ ನಿನಗಿಷ್ಟವಾದ ಆಕಾಶಕ್ಕೆ ಹೇಳ್ಬೋದಲ್ವಾ? ಸರ್, ಈ ಕತ್ಲಲ್ಲಿ ಆಕಾಶನ ನೋಡೋದು ಚೆನ್ನಾಗಿರುತ್ತಲ್ವಾ? ಚೆನ್ನಾಗಿರಲ್ಲ. ಸಖತ್ತಾಗಿರುತ್ತೆ. ವಸುಧರ, ಜೀವನ ಅಂದ್ರೆ ಏನು? ಸರ್, ಕಾಲ ಅನ್ನೋ ಪ್ರವಾಹದಲ್ಲಿ ನಾವು ಸಾಗೋದನ್ನೇನೆ ಜೀವನ ಅಂತಾರೆ. ಸರಿ, ಈ ಸಂತೋಷವಾಗಿರೋ ಜೀವನ ಅಂದ್ರೆ ಏನು? ಎಷ್ಟೋ ನೆನಪುಗಳನ್ನ ಪಡ್ಕೊಳ್ಳೋದು. ನನ್ನ ಪ್ರಕಾರ ವಸುಧರನ ಗಳಿಸ್ಕೊಳ್ಳೋದೆ ಸಂತೋಷವಾದ ಜೀವನ. ಇವತ್ತೇನೋ ಹೊಸ್ತಾಗಿ ಮಾತಾಡ್ತಿದ್ದೀರಾ? ನೀನ್ ನನ್ನ ಜೀವನಕ್ಕೆ ಹೆಜ್ಜೆ ಇಟ್ಟ ಕ್ಷಣದಿಂದನೂ ಪ್ರತಿ ದಿವಸನೂ ಹೊಸ್ತಾಗೇ ಇದೆ. ಈ ನಡುವೆ ಅಂತೂ ಇನ್ನೂ ಹೊಸ್ತಾಗ ಅನ್ನಿಸ್ತಾ ಇದೆ. ಯಾಕೆ ಸರ್? ಪ್ರತಿ ವಿಷಯಕ್ಕೂ ಸ್ಪಷ್ಟವಾಗಿ ಯಾಕೆ ಅಂತ ಹೇಳೋಕ್ಕಾಗಲ್ಲ. ಸರ್, ಸ್ಪಷ್ಟವಾಗಿ ಹೇಳೋಕ್ಕಾಗಲ್ಲ ಅಂದ್ರೆ ಅಸ್ಪಷ್ಟವಾಗಿನೇ ಹೇಳಿ. ಓಹೋ, ಬೆಳ್ಬೆಳಿಗ್ಗೆ ಕಾಣಿಸ್ಕೊಳ್ತೀಯ, ಕಾಫಿನ ಶೇರ್ ಮಾಡ್ಕೊಳ್ತೀಯ, ಅದಕ್ಕೆ ಆಮೇಲೆ ಮತ್ತೆ ನನ್ನ ಜೊತೆಗೆ ನೀನು ಕಾಲೇಜಿಗೆ ಬರ್ತೀಯ, ಕಾಲೇಜಲ್ಲಿ ಆವಾಗವಾಗ ಕಾಣಿಸ್ತಾ ಇರ್ತೀಯ, ಅದಕ್ಕೆ ಆಮೇಲೆ ಮತ್ತೆ ನನ್ನ ಜೊತೆಗೆ ಮನೆಗೆ ಬರ್ತೀಯ, ದಾರಿಲಿ 108 ವಿಷಯಗಳನ್ನು ಹೇಳ್ತೀಯ, ಅದಕ್ಕೆ ಆಮೇಲೆ ಮತ್ತೆ ಅಂದ್ರೆ ಸಂಜೆ ಮನೆಯಲ್ಲಿ ಒಟ್ಟಿಗೆ ಊಟ ಮಾಡ್ತೀವಿ, ಒಂದೇ ಮನೇಲಿ ಇದ್ಕೊಂಡು ಮೆಸೇಜ್ ಮಾಡ್ತಾ ಒಬ್ರನ್ನೊಬ್ರು ಮಾತಾಡಿಸ್ತೀವಿ, ಅದಕ್ಕೆ ಆಮೇಲೆ ಇಲ್ನೋಡು ಈ ರೀತಿ ಆಕಾಶ ನೋಡ್ತಾ ಮಾತಾಡ್ತಾ ಇರ್ತೀವಿ. ಇದಕ್ಕಿಂತ ಜಾಸ್ತಿ ಹೇಳಬೇಕು ಅಂದ್ರೆ ಬೆಳಗಾಗ್ಬಿಡುತ್ತೆ. ನಿಜಾನೇ ಸರ್, ನಾನು ಇಷ್ಟೆಲ್ಲ ಮಾತಾಡ್ತಿದ್ದೀನಿ, ನೀನೇನು ಒಂದೋ ಎರಡೋ ಮಾತಾಡಿ ಸುಮ್ಮನಾಗ್ತಿದೀಯಾ? ಸರ್, ನೀವೀಗ ಮಾತಾಡ್ತಿರ್ಬೇಕಾದ್ರೆ ನಾನೀಗ ಕೇಳಿಸ್ಕೊಳ್ತಿರೋ ಚೆನ್ನಾಗಿದೆ ಸರ್. ಮುದ್ದು ನೀನು, ಮುದ್ದು ನೀನು, ಎದೆಯ ನಡೆಸೋ ಸತ್ತು ನೀನು, ಅಚ್ಚು ನೀನು, ಮೆಚ್ಚು ನೀನು, ಪ್ರೀತಿಯ ಅರಚ್ಚು ನೀನು, ಮೊದಲ